ಪ್ರೀತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆ ಕಾಳು ಗೊಜ್ಜನ ಹೇಗ್ ಮಾಡುದು ಅಂತ ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಇನ್ನೊಂದ್ಸಲ ಟ್ರೈ ಮಾಡೇ ಮಾಡ್ತೀರಾ. ಫುಲ್ ಮಾಡ್ತಾ ಇದ್ರೆ ಮನೆಯೆಲ್ಲ ಘಮ್ ಘಮ ಅನ್ನತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹೇಗ್ ಮಾಡುದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ 1 ಕಪ್ ನಾನು ಇಲ್ಲಿ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ನ ಒಂದು 3 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. ನನ್ನ ಆನಿಯನ್ನ ಒಂದು 3 ನಿಮಿಷ ಫ್ರೈ ಆಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಕೂಡ ಲೈಟಾಗಿ ಬಂದಿದೆ. ನಾನು ಇಲ್ಲಿ 1 ಕಪ್ ಅಷ್ಟು ಟೊಮೊಟೊ ತಗೊಂಡಿದ್ದೀನಿ. ಇದನ್ನು ಕೂಡ ಒಂದು 2 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಕೂಡ ಒಂದು 2 ನಿಮಿಷ ಫ್ರೈ ಆಗಿದೆ. ನಾನಿವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪಾಪಿ ಸೀಡ್ಸ್ ಹಾಕ್ತಾ ಇದ್ದೀನಿ, ಗಸಗಸೆ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆಗಿದೆ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೋಬಿಡಿ. ಇದು ಎಲ್ಲ ಕೂಲ್ ಆಗೋ ತನಕ ವೇಟ್ ಮಾಡಿ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನನ್ನ ಮಸಾಲೆ ಎಲ್ಲ ಫುಲ್ಲು ಕೂಲ್ ಆಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ನಾವೀಗ ಇನ್ನಷ್ಟು ಮಸಾಲೆನ ಇದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಕೊರಿಯಾಂಡಲ್ ಪೌಡರ್. ನಂತರ 1 ಕಪ್ ಅಷ್ಟು ನಾನಿಲ್ಲಿ ತೆಂಗಿನಕಾಯಿ ತಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ನಿಮಗೆ ಎಷ್ಟು ನಿಮಗೆ ಸ್ಪೈಸಿನೆಸ್ ಖಾರ ಬೇಕನ್ಸುತ್ತೋ ನೀವು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಬೋದು. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಚಕ್ಕೆ ಮತ್ತು ಲವಂಗದ ಪೌಡರ್, ಸಿಲಮೆನ್ ಮತ್ತು ಕ್ಲೋಸ್ ಪೌಡರ್ ತಗೊಂಡಿದ್ದೀನಿ. ಸಿಲೆಮೆನ್ ಮತ್ತು ಕ್ಲೋಸ್ ಪೌಡರ್ ಹಾಕೋದ್ರಿಂದ ನಮ್ಮದು ಏನಿದೆ ಗೊಜ್ಜು ಅದು ತುಂಬ ಚೆನ್ನಾಗಿರುತ್ತೆ. ನಿಮ್ದು ಏನಾದರೂ ಪೌಡರ್ ಇಲ್ಲ ಅಂತ ಅಂದರೆ ಕ್ಲೋಸ್ ಮತ್ತು ಸಿಲೆಮೆನ್, ಚಕ್ಕೆ ಮತ್ತು ಲವಂಗನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ನಾವೀಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತುಂಬ ಸ್ಮೂತಾಗಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕು. ತರಿ ತರಿಯಾಗಿದ್ದರೆ ನಮ್ಮ ಗೊಜ್ಜು ಅಷ್ಟು ಚೆನ್ನಾಗಾಗೋದಿಲ್ಲ. ನೀವು ಫುಲ್ಲು ಸ್ಮೂದಿಯಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಸಾರಿ, ನಾನಿಲ್ಲಿ ಧನಿಯ ತಗೊಂಡಿದ್ದೀನಿ, ಕೊರಿಯಾಂಡಲ್ ಲೀವ್ಸ್. ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕೊರಿಯಾಂಡಲ್ ತಗೊಂಡಿದ್ದೀನಿ. ನಾನಿವಾಗ ಫುಲ್ಲು ಫೈನ್ ಪೇಸ್ಟ್ ಆಗಿ ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿ. ನಂತರ ಒಂದು 3-4 ಟೇಬಲ್ ಸ್ಪೂನ್ ನಾನಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಂದು ಎಣ್ಣೆ ಚೆನ್ನಾಗಿ ಕಾದಿದೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ. ನಂತರ ಕರಿಬೇವು, ಕರಿ ಲೀವ್ಸ್. ನಂತರ 1-4 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನಂತರ 1 ಕಪ್ ಅಷ್ಟು ಆನಿಯನ್ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಆನಿಯನ್ ಎಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಆಗಿದೆ. ನಾನಿಲ್ಲಿ 1 ಕಪ್ ಅಷ್ಟು ನಾನಿಲ್ಲಿ ಕಡಲೆಕಾಳು ತಗೊಂಡಿದ್ದೀನಿ, ಕಾಲ ಚೆನ್ನ. ನಂತರ 1-2 ನಾನಿಲ್ಲಿ ಆಲೂಗಡ್ಡೆ ತಗೊಂಡಿದ್ದೀನಿ, ಪೊಟ್ಯಾಟೋ. ನಂತರ ನಾನಿಲ್ಲಿ ಬದನೆಕಾಯಿ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗ್ರೀನ್ ಕಲ್ಲರ್ ಬದನೆಕಾಯಿ ಬರುತ್ತಲ್ಲ, ಬ್ರಿಂಜಲ್, ಅದನ್ನು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನನಗೆ ಇದು ಸಿಕ್ತು, ಆದ್ರಿಂದ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3-4 ನಿಮಿಷ ನೀವು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ನಮ್ಮದು ಗೊಜ್ಜು ತುಂಬ ಚೆನ್ನಾಗಾಗುತ್ತೆ. ಒಂದು 3-4 ನಿಮಿಷ ನಂದು ಆಯಿಲಲ್ಲೇ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾರು ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಮನೆಯೆಲ್ಲ ಫುಲ್ ಘಮ್ ಘಮ ಅಂತ ಇರುತ್ತೆ, ನಿಮಗೆ ಮಾಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಘಮ್ ಘಮ ಅಂತ, ಚೆನ್ನಾಗಿರುತ್ತೆ ಸ್ಮೆಲ್ ಅಂತ ನೋಡಿ. ನಂತರ ಇದೇ ಜಾರಿಗೆ ನಾನು 1 ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ. ನಾನು 1 ಟೇಬಲ್ ಸ್ಪೂನ್ ಸಾಲ್ಟ್ನ ನಾನು ಹಾಕ್ಕೊಂಡಿದ್ದೆ, ಇವಾಗ ಇನ್ನು 1/2 ಟೇಬಲ್ ಸ್ಪೂನ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ನಂತರ ಧನಿಯ ಹಾಕ್ತಾ ಇದ್ದೀನಿ. ನಾವಿವಾಗ
ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ, ನಾನು ಒಂದು ವಿಜಲ್ ಹಾಕಿಸ್ಕೊಳ್ತೀನಿ, ನಮ್ಮ ಕಡಲೆಕಾಳು ಗೊಜ್ಜು ಕೂಡ ರೆಡಿ ಆಗಿರುತ್ತೆ. ಒಂದು ವಿಷಲ್ ಆಗಿದೆ, ನನ್ನ ವಿಷಲ್ ಕೂಡ ಕೂಲ್ ಆಗಿದೆ. ನೋಡಿ, ಓಪನ್ ಮಾಡ್ಕೊಳ್ತಿದ್ದೀನಿ. ನೋಡಿ, ವಾವ್, ಎಷ್ಟು ಸಖತ್ತಾಗಿದೆ. ಸೀರಿಯಸ್ಲಿ ತುಂಬ ಘಮ ಘಮ ಅಂತ ಇದೆ. ನೀವು ಮಾಡಿದರೆ ಗೊತ್ತಾಗುತ್ತೆ, ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇದು ನನ್ನ ಅಮ್ಮನ ರೆಸಿಪಿ. ನಮ್ಮಮ್ಮ ಅಂತೂ ಮಾಡ್ತಾ ಇದ್ರೆ ಈಗ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ನಮ್ಮಮ್ಮ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದೇ ಥರ ಒಂದು 2-3 ನಿಮಿಷ ನೀವು ಲಿಡ್ನ ಕ್ಲೋಸ್ ಮಾಡಾದ್ಮೇಲೆ ಇನ್ನೊಂದ್ಸಲ ಓಪನಲ್ಲಿ ನೀವು ಕುದಿಸ್ಕೊಳ್ಳಿ. ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷ ನಾನು ಕುದಿಸ್ಕೊಂಡು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಒಂದು 2-3 ನಿಮಿಷ ಕೂಡ ಆಗಿದೆ. ನಾವಿವಾಗ ಫ್ಲೇಮ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ನಾನಿವಾಗ ನನ್ನ ಕಡಲೆಕಾಳು ಗೊಜ್ಜನ್ನ ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕಡಲೆಕಾಳು ಗೊಜ್ಜು ರೆಡಿ ಆಗಿದೆ. ಇವಾಗ ಸ್ವಲ್ಪ ಕೋರಿಯಡಲ್ಲಿಂದ ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಕಡಲೆಕಾಳು ಗೊಜ್ಜನ್ನ ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನಗೆ ರೊಟ್ಟಿ ಕಡಲೆಕಾಳು ಗೊಜ್ಜು ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕು, ಚಪಾತಿ, ಪಲಾವು, ಗೀ ರೈಸು, ಪರಾಟ, ಯಾವ ಜೊತೆ ಬೇಕಾದ್ರೂ ಸೂಪರ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಥ್ಯಾಂಕ್ ಯು.